ಈ ಶಾಂತಿನೋ ಕ್ರಾಂತಿನೋ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಸ್ಟ್ ಮೂರರ ನಂತರ ನಿರ್ಧಾರ ಆಗಬಹುದು ಅನ್ನೋ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ಸಿದ್ದರಾಮೋತ್ಸವ ನಡೀತಾ ಇಲ್ಲ ನಡೆದ ಆದ್ಮೇಲೆ ಏನಾಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಸ್ಪಷ್ಟತೆ ಸಿಗುತ್ತಾ ಅನ್ನೋ ಪ್ರಶ್ನೆ ರಾಹುಲ್ ಗಾಂಧಿ ಅಂತಿಮವಾಗಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ರೆ ಸಿದ್ದರಾಮಯ್ಯ ಕೆ ಡಿಕೆಶಿ ಟೀಮ್ಗಳ ನಡುವಿನ ಸಿಎಂ ಚೇರ್ಕೂಗೂ ನಿಲ್ಲಬಹುದು ಅನ್ನೋ ನಿರೀಕ್ಷೆಯಲ್ಲಿ ಹಿರಿಯ ಕಾಂಗ್ರೆಸ್ಗೆ ರಿದ್ದಾರೆ ಇದೆ ಸಮುದಾಯದ ಜಗಳದಲ್ಲಿ ತಲೆ ಹಾಕದೆ ಸುಮ್ಮನಿರೋಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ ಸಿದ್ದರಾಮೋತ್ಸವದ ಬಳಿಕ ಸಿಎಂ ಸ್ಥಾನಕ್ಕೆ ಪದೇ ಪದೇ ಕ್ಲೇಮ್ ಮಾಡುವುದನ್ನು ಕೂಡ ನಿಲ್ಲಿಸೋದ್ರ ಬಗ್ಗೆ ಆಪ್ತರ ಬಳಿ ಮಾತಾಡ್ಕೊಂಡಿದಾರಂತೆ ಒಂದು ವೇಳೆ ಸಿದ್ದರಾಮೋತ್ಸವದ ದಿನ ರಾಹುಲ್ ಮಧ್ಯಪ್ರವೇಶ ಮಾಡಿ ಎಲ್ಲಾ ಗೊಂದಲಗಳಿಗೆ ಉತ್ತರ ಸಿಗಬಹುದು ಒಂದು ವೇಳೆ ಅವ್ರು ಮಾತಾಡಿಲ್ಲ ಬರೀ ಬರ್ತಡೆಗಷ್ಟೇ ಸಂದೇಶದ ನುಡಿಗಳನ್ನ ಆಡಿದ್ರು ಅಂದ್ರೆ ಎರಡು ಕಡೆಯ ಬೆಂಬಲಿಗರು ಮತ್ತೆ ಈ ಒಂದು ವಾರ್ ಶುರುವಾಗೋದು ಜೋರು ಅನ್ನೋ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇದೆ ಆಲ್ ರೈಟ್ ಇದಿಷ್ಟು ಇವ್ರ ಕಥೆನಾ ಈಗ ರಾಹುಲ್ ಗಾಂಧಿ ಬಂದು ಏನು ಮಾಡಬೇಕು ದಾವಣಗೆರೆಗೆ ಹೈಕಿಂಗ್ ಮೈಕ್ ಹಿಂಗೆ ಹಿಡ್ಕೋಬೇಕು ಜನ ಕೇಳಿಸ್ಕೊಳ್ಳಿ ಕುಟ್ಟಿ ಕುಟ್ಟಿ ಹೇಳ್ತಾ ಇದ್ದೀನಿ ಜಮೀರ್ತಾರ ಮತ್ತೆ ಟೈಪ್ ಜನ ಗೊತ್ತಾಗಬೇಕಲ್ಲ ಕೇಳೋರು ಕಿವಿ ಕೇಳಲ್ಲ ಅವರು ಕೇಳಿಸ್ಬೇಕೀಗಿದು ನಾನು ತೀರ್ಮಾನ ಮಾಡಿದ್ದೇನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾರಾ ಅಥವಾ ಸಿದ್ದರಾಮಯ್ಯನವರೇ ನೀವಲ್ಲ ಡಿ ಕೆನೇ ಸಿಎಂ ಈ ಬಾರಿ ನಮ್ಮದು ಅಂತ ಹೇಳ್ತಾರ ಇಲ್ಲ ಯಾಕೆ ಆ ಶಕ್ತಿ ಇಲ್ಲ ಇದು ಸಮಸ್ಯೆ ಅವ್ರಿಗೆ ಶಕ್ತಿ ಇಲ್ಲ ಒಂದು ವೇಳೆ ಎಲ್ಲಿಂದ ಒಳಗಡೆಯಿಂದ ಶಕ್ತಿ ಬಂದು ಏಳ್ಗೀಳ್ಬಿಟ್ರೆ ಇನ್ನೊಂದು ವಾರ ಸ್ಟಾರ್ಟ್ ಆಗತ್ತೆ ಅದು ಇನ್ನೊಂದು ಥರ ಇನ್ನೊಂದು ಥರ ಹಳೆ ಭಾಗದಲ್ಲಿ ಜೆ ಡಿ ಎಸ್ಸು ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಟ್ರೈ ಮಾಡತ್ತಂತೀಗ ಅಂತ ಅವತ್ತು ಅದರ ಲೀಡರ್ಗಳು ಹೇಳ್ತಿದಾರಪ್ಪ ಹೀಗೆ ಹಳೆ ಮೈಸೂರು ಭಾಗ ಎಲ್ಲ ಜೆ ಡಿ ಎಸ್ ಮುಗಿಸ್ಬೇಕು ಅಂತ ಇಬ್ಬರು ಕಾನ್ಸಂಟ್ರೇಟ್ ಮಾಡ್ತಾರೆ ಅದಾಗಲ್ಲ ಅದು ಅದೇನು ಆಗಲ್ಲ ಜೆ ಡಿ ಎಸ್ ಭದ್ರವಾಗಿ ಇರುತ್ತೆ ಈ ಬಾರಿ ನಾನು ಒಂದು ಇವತ್ತು ಹೇಳ್ತೇನೆ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಬಿಜೆಪಿಗಿಂತ ಕನಿಷ್ಠ ಹದಿನೈದು ಇಪ್ಪತ್ತು ಸ್ಥಾನ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿರ್ತೀವಿ ಈ ರೀತಿ ಇವತ್ತಿನ ಫಲಿತಾಂಶ ನನಗೆ ಅದರ ನಂಬಿಕೆ ಇದೆ ಸರ್ ಇಲ್ಲಿ ತನಕ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಈಗಾಗಲೇ ಪಕ್ಷದಿಂದ ಒಂದ್ ಕಾಲ ಆಚೆ ಇಟ್ಟಿದ್ದಾರೆ ಎನ್ನಲಾಗ್ತದೆ ಅವರು ಬಿಜೆಪಿಗೆ ಹೋಗ್ತಾರ ಕಾಂಗ್ರೆಸ್ಗೆ ಸೇರ್ತಾರ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಅನ್ನೋದು ಇಲ್ಲೂ ಇನ್ನೂ ಕೂಡ ಸಿಗ್ತಾ ಇಲ್ಲ ವೇದಿಕೆಗಳಲ್ಲಿ ಬಿಜೆಪಿ ನಾಯಕರೊಂದಿಗೆ ಕಾಣಿಸಿಕೊಂಡಿರೋ ಜಿಟಿಡಿ ಬಿಜೆಪಿಗೆ ಸೇರ್ತಾರೆ ಎಲ್ಲಲಾಗ್ತಾಯಿತ್ತು ಆದ್ರೀಗ ಜಿಟಿ ದೇವೇಗೌಡರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳೋಕೆ ಜೆಡಿಎಸ್ ಕೂಡ ಪ್ಲಾನ್ ಕಾಣಿಸ್ತಾ ಇದೆ ಚಾಮುಂಡೇಶ್ವರಿ ಹುಣಸೂರು ಎರಡೂ ಕ್ಷೇತ್ರದಿಂದ ಟಿಕೆಟ್ ಕೊಡುವ ಭರವಸೆಯನ್ನು ಕೊಟ್ಟಿದ್ದು ಇದೇ ಮೂವತ್ತೊಂದಕ್ಕೆ ಕೆಆರ್ ನಗರದಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೆ ಸಾರಾ ಮಹೇಶ್ ಅವರೇ ಖುದ್ದಾಗಿ ಜಿಟಿ ಡಿಗೆ ಆಹ್ವಾನ ಕೊಟ್ಟಿದ್ದಾರೆ ಅದೇ ಒಂದು ಗಂಟೆಗೂ ಹೆಚ್ಚು ಕಾಲ ಪ್ರತ್ಯೇಕವಾಗಿ ಚರ್ಚೆ ಕೂಡ ಮಾಡಿದ್ದಾರೆ ಜಿಟಿಡಿ ಪಕ್ಷದಲ್ಲೇ ಇರ್ತಾರ ಅಥವಾ ಇಲ್ವಾ ಅನ್ನೋದು ಈ ಕಾರ್ಯಕ್ರಮದಲ್ಲಿ ಬಹಿರಂಗ ಆಗೋ ಸಾಧ್ಯತೆಗಳು ಇದೆ